ಒಳ್ಳೆಯ ಮಾತಾಡೋದಕ್ಕೆ ಸೇರಿದ್ದೀವಿ. ಕನ್ನಡದಲ್ಲಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡೋದೇ ಕಷ್ಟ, ಅದರಲ್ಲಿ ಹಿಸ್ಟಾರಿಕಲ್ ಮಾಡೋದೈತಲ್ಲ, ಸ್ವಲ್ಪ ತಕರಾರು ಕೆಲಸನೇ ಅದು. ಯಾಕೆಂದರೆ ಕಾಸ್ಟ್ಯೂಮ್ ಪ್ಲೇ ಅಂದ ಕೂಡಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೂ ದೊಡ್ಡ ಕಂದಕ ಏರ್ಪಟ್ಬಿಡುತ್ತೆ. ಆ ಕಂದಕದಲ್ಲಿ ಕ್ವಾಲಿಟಿ ಕಡಿಮೆ ಆಗುವ ಎಲ್ಲ ಲಕ್ಷಣಗಳಿದ್ದಾಗ ಯಾರಾದರೂ ಒಬ್ಬರು ಅದನ್ನು ಅರ್ಥ ಮಾಡಿಸ್ಬೇಕು. ಆ ಕೆಲಸ ಹೆಸರು ನನಗೆ ಬಿದ್ದಿದೆ. ಯಾಕೆಂದರೆ ಬಿಚ್ಚುಗತ್ತಿ ಅಂತ ಸಿನಿಮಾಕ್ಕೆ ಹೆಸರಿಟ್ಟವನೇ ನಾನು. ನನಗೆ ಚಿತ್ರದುರ್ಗದ ಇತಿಹಾಸ ಅಂದರೆ ಹುಚ್ಚು, ಅದ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಕನಸಿತ್ತು. ನನ್ನ ಪಾಲಿಗೆ ಬಂದಿತ್ತಿದ್ದು. ನಾನು ಸ್ವಲ್ಪ ಕನಸನ್ನು ದೊಡ್ಡದು ಮಾಡಿದೆ. ಪ್ರೊಡ್ಯೂಸರ್ ಪಾಕೆಟ್ಗೆ ಈ ರಾಕೆಟು ಮ್ಯಾಚ್ ಆಗಲಿಲ್ಲ. ನಾನೇ ಅವ್ರು ಕರೆದು, ನೋಡಿ ನಾವಿಬ್ಬರು ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋದು ಬೇಡ, ಇದನ್ನು ನಿಮ್ಮ ಬಜೆಟ್ಗೆ ಮಾಡುವಂಥ ಒಬ್ಬ ನಿರ್ದೇಶಕನ ಕೊಡ್ತೀನಿ, ಅವನ ಕೈಲಿ ಮಾಡಿಸಿ ಅಂತೇಳಿ ನಮ್ಮ ಹರೀಶ್ ಅಂತ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ, ಅವನಿಗೆ ಹೇಳಿ ಸ್ವಲ್ಪ ಜವಾಬ್ದಾರಿಯಿಂದ ಮಾಡುವಂಥ ಈ ಪಿಕ್ಚರ್ ಒಪ್ಪಿಸ್ತೆ ಅವನಿಗೆ. ಆತ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ನಿರ್ಮಾಪಕರು, ಸಾಮಾನ್ಯ ಅದು ಸಿನಿಮಾ ಒಂದು ರೂಮಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡ್ತಾರೆ, ಬ್ರೇಕ್ ಡೌನ್ ಆದ ತಕ್ಷಣ ಶೆಡ್ಯೂಲ್ ಹಂಗಾಗಿ ದೂರ ದೂರ ಆಗ್ತಾರೆ, ದೂರ ಹೋಗ್ಬಿಡ್ತಾರೆ, ಸಿನಿಮಾ ಮುಗಿಯುತ್ತೆ, ತಿರ್ಗಾ ಇಬ್ಬರು ಹತ್ರ ಬರ್ತಾರೆ. ಅದೇ ಇವಾಗಿನ ಸಿಚುಯೇಷನ್ನು. ಈ ಮಧ್ಯ ದೂರ ಆಗಿ ಮಧ್ಯ ಹತ್ತು ಬರೋದಕ್ಕೆ ನಾನು ಮುಖ್ಯ ಕಾರಣ ಆಗಿದ್ದೀನಿ. ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ, ಸಿನಿಮಾ ಅಂದರೆ ತಲೆ ಕೆಡಿಸ್ಕೊಂಡ್ರೆ ಒಳ್ಳೆಯ ಸಿನಿಮಾ ಆಗುತ್ತೆ, ಮನಸ್ಸು ಕೆಡಿಸ್ಕೊಂಡ್ರೆ ಸಿನಿಮಾ ಕೆಡುತ್ತೆ. ವೆರಿ ಸಿಂಪಲ್. ನಾನು ಹೇಳಿದಲ್ಲ ಇದು, ರಾಜ್ಕುಮಾರ್ ಅವ್ರು ಹೇಳಿದ್ರು. ತಲೆ ಕೆಡಿಸ್ಕೊಂಡ್ರೆ ಒಳ್ಳೆಯ ಸಿನಿಮಾ ಆಗುತ್ತೆ, ಮನಸ್ಸು ಕೆಡಿಸ್ಕೊಂಡ್ರೆ ಸಿನಿಮಾ ಕೆಡುತ್ತೆ ಅಂತ ಇವರನ್ನು ಒಳ್ಳೆಯ ಹಾದಿಗೆ ತಂದಿದ್ದೀನಿ. ಅವರು ಇದರ ಪ್ರಮೋಷನ್ ಜೊತೆಯಲ್ಲಿ ಕೂಡ ನೀವಿರಲಿ ಅಂತ ನನ್ನ ತುಂಬ ಬಲವಂತ ಮಾಡಿದ್ರು. ನನಗೆ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು ಅಂದರೆ ಯಾವುದೇ ಅಭ್ಯಂತರವಿಲ್ಲದೆ ಬರ್ತೀನಿ. ನಾನು ಈ ಸಿನಿಮಾದಲ್ಲಿ ಮುಖ್ಯವಾಗಿ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ದಾನೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ. ಹೀರೋ ಅಂದರೆ ಹೀಗಲ್ಲ, ಆಕಾರನೂ ಚೆನ್ನಾಗಿದೆ, ವಿಚಾರನೂ ಚೆನ್ನಾಗಿದೆ. ನಮ್ಮ ಡಿಂಗ್ರಿ ನಾಗರಾಜ್ ಅಂತ ಕಾಮಿಡಿ ಆರ್ಟಿಸ್ಟ್ ಇದೆಲ್ಲ, ಅವ್ರ ಮಗ, ಭಾಳ ಅದ್ಭುತವಾದ ಆಕಾರದ ಹೀರೋ ಸಿಕ್ಕಿದ್ದಾನೆ. ಕನ್ನಡಕ್ಕೆ, ಚಿತ್ರರಂಗಕ್ಕೆ ಇಂಥವರೆಲ್ಲ ಅಸೆಟ್ ಆಗ್ತಾರೆ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇಡೀ ಚಿತ್ರತಂಡ ಇವತ್ತು ಒಂದೇ ವೇದಿಕೆ ಮೇಲೆ ಬಂದು ಟೀಸರು ಮತ್ತು ಇತ್ಯಾದಿ ವಿಚಾರಗಳನ್ನು ಮಾತಾಡ್ಕೋತಿದ್ದಾರೆ. 28ನೇ ತಾರೀಕು ಚಿತ್ರ ಬಿಡುಗಡೆ ಆಗುತ್ತೆ. ಐತಿಹಾಸಿಕ ಚಿತ್ರಗಳು ಗೆದ್ದರೆ ಮತ್ತೊಂದು ಇತಿಹಾಸ ಆಗುತ್ತೆ. ನಾನು ಈ ಮಧ್ಯೆ ನಿಂತಿರೋದು ಯಾಕೆಂದರೆ ಈ ಚಿತ್ರಕ್ಕೆ ಎಲ್ಲ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹಾರೈಸೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಸರ್, ಒಂದು ಹಾಡು, ಒಂದು ಸ್ಪೆಷಲ್ ಸಾಂಗ್ ಈ ಸಿನಿಮಾದಲ್ಲಿ ನಿಮ್ಮಿಂದ ಬಂದಿರತಕ್ಕಂಥದ್ದು? ಇಲ್ಲ, ಇದು ಒಟ್ಟು 5 ಹಾಡಿದೆ. ಇದರಲ್ಲಿ 3 ಹಾಡನ್ನು ನಕುಲ್ ಅಭಯಂಕರ್ ಅಂತ ಒಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾನೆ, ಇನ್ನೊಂದು ನೀರಜ್ ಅಂತ ಒಬ್ಬ ಮಾಡಿದ್ದಾನೆ. ನಾನು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಹೋಗುವಾಗ ಒಂದು ಓಂಕಾರ ಹಾಕಿದ್ದೆ, ಚಿತ್ರದುರ್ಗದ ಇತಿಹಾಸದ ಮೇಲೆ ಒಂದು ಹಾಡಾಗಲಿ ಅಂತ ಮಾಡಿದ್ದೆ. ಆ ಹಾಡನ್ನು ಬಳಸ್ಕೊಂಡಿದ್ದಾರೆ ಚಿತ್ರದಲ್ಲಿ. ಹೇಗೆ ಬಂದಿದೆ ನೋಡ್ಬೇಕು ಅದನ್ನು. ತುಂಬ ಅದ್ದೂರಿಯಾಗಿ ಬಂದಿದೆ ಅನ್ನೋ, ಬರಲಿ ಬಿಡಿ, ಒಳ್ಳೆತ್ತಾನೆ ಒಳ್ಳೆತ್ತಾನೆ. ಈ ಐತಿಹಾಸಿಕ ಮತ್ತು ಪೌರಾಣಿಕ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸಂಖ್ಯೆ ಹೆಚ್ಚಾಗ್ತಿದೆ, ಮತ್ತು ಅವುಗಳಿಗೆ ಸಿಗ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಳ ಒಳ್ಳೆಯದು. ಯಾಕಂದರೆ ಕತೆ ಯಾರಾದರೂ ಹೇಳದಿದ್ದರೆ ನಿಂತಿರುತ್ತೆ. ಯಾವುದೇ ಕತೆ ಯಾರಾದರೂ ಯಾರಿಗಾದರೂ ಹೇಳದಿದ್ದರೆ ಅದು ಆ ಕತೆ ನಿಂತಿರುತ್ತೆ. ನಾವು ಹೇಳಿದ ಕೂಡಲೇ ಕತೆಗೆ ಜೀವ ಬರುತ್ತೆ. ಹಾಗೆ ಇತಿಹಾಸ ಕೂಡ, ಇತಿಹಾಸ ಆಗಿರುತ್ತೆ, ಅದನ್ನು ಹಾಗೆ ಬಿಟ್ಟರೆ ಅದು ಇತಿಹಾಸವಾಗಿ ಇರುತ್ತೆ. ಯಾರಾದರೂ ಅದನ್ನು ರಿನ್ಯೂವಲ್ ಮಾಡಿದ್ರೆ ಇತಿಹಾಸಕ್ಕೆ ಜೀವ ಬರುತ್ತೆ, ಮತ್ತು ನಮ್ಮ ಜೀವನದಲ್ಲಿ ಮತ್ತೊಂದು ಇತಿಹಾಸಕ್ಕೆ ಅದು ನಾಂದಿಯಾಗುತ್ತೆ. ಕನ್ನಡದಲ್ಲಿ ಬೇಕಾದಷ್ಟು ವೀರ ಕತೆಗಳಿದ್ದಾವೆ, ಅದನ್ನು ಸಮರ್ಥವಾಗಿ ಮಾಡೋದಕ್ಕೆ ಇವತ್ತು ಟೆಕ್ನಾಲಜಿ ಕೈಯಲ್ಲಿದೆ, ಫಿಂಗರ್ ಟಿಪ್ಸಲ್ಲಿದೆ. ಬುದ್ಧಿವಂತ ಹುಡುಗರು ಆ ರೀತಿಯ ಸಿನಿಮಾಗಳನ್ನು ಮಾಡಿದ್ರೆ ನ್ಯಾಚುರಲ್ ಆ್ಯಕ್ಷನ್ ಅಂತ ಕತೆಗಳಲ್ಲಿ ಸಿಗುತ್ತೆ, ನ್ಯಾಚುರಲ್ ಮ್ಯೂಸಿಕ್ ಅದರಲ್ಲಿ ಬ್ಲೆಂಡ್ ಆಗುತ್ತೆ. ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ಗೆ ಇಂಥ ಸಿನಿಮಾಗಳು ಜಾತಿ ಭೇದ ಭಾಷಾಭೇದವಿಲ್ಲದೆ ಗಡಿ ಪ್ರದೇಶವನ್ನು ಮೀರಿ ಎಲ್ಲರೂ ನೋಡುವಂತಾಗುತ್ತೆ. ಸೋಷಿಯಲ್ ಪಿಕ್ಚರ್ ಮಾಡಿದ್ರೆ ಬೇರೆ ಸ್ಲ್ಯಾಂಗ್ನವರಿಗೆ ಸ್ವಲ್ಪ ಡೈಜೆಸ್ಟ್ ಆಗದೇ ಇರ್ಬೋದು. ಕಾಸ್ಟ್ಯೂಮ್ ಪ್ಲೇ ಮಾಡಿದ್ರೆ, ಹಿಸ್ಟಾರಿಕಲ್ ಆದರೆ, ಪೌರಾಣಿಕ ಆದರೆ, ಮಾತು ಕಡಿಮೆ ಇದ್ದರೆ, ಟೆಕ್ನಿಕ್ ಚೆನ್ನಾಗಿದ್ದರೆ, ಯಾವ ಲ್ಯಾಂಗ್ವೇಜ್ನವ್ರು ಬೇಕಾದರೂ ನಮ್ಮ ಸಿನಿಮಾ ನೋಡ್ತಾರೆ. ಕನ್ನಡ ಅವಾಗ KGF ಥರ ಓಡುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಜಾಸ್ತಿ ಮಾತಾಡ್ಬೋದು.